ಈ ಬೆಳಗ್ಗೆಯಲ್ಲಿ ಈ ದಿನ ಇದು ಬಸವಣ್ಣನ ನಾಡು. ಬಸವಣ್ಣನ ನಾಡು ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿದ್ದು ನುಡಿದಂತೆ ನಡಿಬೇಕು. ಇದನ್ನ ರಾಹುಲ್ ಗಾಂಧಿ ಅವರು ಬಸವ ಕಲ್ಯಾಣದಲ್ಲಿ ಎಲೆಕ್ಷನ್ ಬಂದಾಗ ಕೊಟ್ಟಂತ ಪ್ರಶ್ನೆ ಬಿಜೆಪಿಯವ್ರಿಗೆ, ನಾವು ನುಡಿದಂತೆ ನಡೆದಿದ್ದೇವೆ, ನೀವು ನುಡಿದಂತೆ ನಡೀತಾ ಇದ್ದೀರಾ ಅಂತೇಳಿ ಪ್ರಶ್ನೆಯನ್ನು ಅವ್ರು ಹಾಕಿದ್ರು. ಇವತ್ತು ನಿಮ್ಗೆ ನಾನು ಈ ಬಿಜೆಪಿಯ ಮ್ಯಾನಿಫೆಸ್ಟೋ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಮ್ಯಾನಿಫೆಸ್ಟೋ ಅಂದ್ರೆ ಬಿಜೆಪಿಯ ವಚನ ವಂಚನೆ ಆಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಡಿಯೂರಪ್ಪನವರು ನಮ್ಮ ಕರ್ನಾಟಕದ ಮುಂದೆ ನಮ್ಮ ವಚನ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಮುಂದೆ ನಮ್ಮ ವಚನ. ನಾನು ನಿಮಗೆ ಇವತ್ತಿಂದ ಉತ್ತರ ಕೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ, ನಾವೆಲ್ಲ ಪಕ್ಷದ ನಾಯಕರುಗಳು ನಮ್ಮ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನಮ್ಮ ಮಾಧ್ಯಮದಲ್ಲಿ ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿಮ್ಮ ಮ್ಯಾನಿಫೆಸ್ಟೋ ಏನು, ನೀವು ಜನರಿಗೆ ವಚನ ಕೊಟ್ರಿ, ಆ ವಚನ ಉಳಿಸ್ಕೊಂಡ್ರ ಇಲ್ಲ, ನಿಮ್ಮ ಹತ್ರ ಇದೆಯಾ ಇದಕ್ಕೆ ಉತ್ತರ? ಇದು ಒಂದು ದೊಡ್ಡ ಪ್ರಶ್ನೆ. ನೀವು ಉತ್ತರ ಕೊಡೋದಲ್ಲೇ ನಿಮ್ಮ ಆತ್ಮಸಾಕ್ಷಿ ಕೂಡ ಆ ಉತ್ತರಕ್ಕೆ ಬೆಲೆ ಇರಬೇಕು. ನೀವೇನೋ ಬಂದಿದ್ದೀರಿ ಹುಬ್ಬಳ್ಳಿ, ಸುಳ್ಳಿನ ಸರ್ದಾರ್ವ ನೀವು, ನೂರು ಸತ್ಯ ಸುಳ್ಳು ಹೇಳಿದ್ರೆ ಅದನ್ನೇ ನಿಜ ಮಾಡಬೇಕು ಅಂತ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಉದ್ಯೋಗ ಸೃಷ್ಟಿ ಮಾಡಿದ್ರಿ? ಹೊಸ ಪಿ ಯು ಸಿ ಕಾಲೇಜುಗಳನ್ನ ಕಟ್ಟಿಸ್ತೀನಿ ಅಂತ ಹೇಳಿದ್ರಿ. ತೆಗೆದಿರಿ ಮ್ಯಾನಿಫೆಸ್ಟೋ.